ಯಾವ ಸ್ಟೋರಿ ತನಿಖೆ ಮುಂದುವರೆದಂತೆಲ್ಲ ಸತ್ಯಾಸತ್ಯತೆ ಏನೆಂಬುದನ್ನು ತಿಳಿಯಲು ನಾವು ಹರಸಾಹಸ ಪಡಬೇಕಾಯಿತು. ಅಂದ ಹಾಗೆ ಇಷ್ಟೆಲ್ಲ ಅವಾಂತರ ಆಗಿದ್ದ ಘಟನೆಗೆ ಕಾರಣ ಏನು? ಇಬ್ಬರು ವ್ಯಕ್ತಿಗಳ ನಡುವೆ ಮೂರನೇ ವ್ಯಕ್ತಿ ಯಾರಾದರೂ ಆಟ ಆಡಿದ್ರಾ ಅಂತ ಹುಡುಕಲು ಹೊರಟು ಆಗ ಒಂದೊಂದೇ ವಿಚಾರಗಳು ಹೊರಬರಲಾರಂಭಿಸಿದವು. ಎಸ್, ಇದಕ್ಕೆ ಉತ್ತರ ಹುಡುಕಿಕೊಳ್ಳಲು ಮತ್ತೆ ನಮ್ಮ ತನಿಖೆ ಶುರುವಾಗುತ್ತೆ. ಇನ್ನು ಈ ಕೇಸ್ನಲ್ಲಿ ಉಳಿದ ಒಬ್ಬನೇ ಒಬ್ಬ ಅಂದ್ರೆ ಅದು ಅಂದು ಹೆಚ್ ಡಿ ಕೋಟೆ ಪೊಲೀಸ್ ಠಾಣೆಯಲ್ಲಿ ಎಸ್ ಬಿ ಆಗಿದ್ದ ಗೋಪಾಲಕೃಷ್ಣ. ಎಸ್ ಬಿ ಅಂದ್ರೆ ಗುಪ್ತ ಮಾಹಿತಿಯನ್ನ ಕಲೆ ಹಾಕೋದು, ಪೊಲೀಸ್ ಠಾಣೆಯ ಎಲ್ಲಾ ಖರ್ಚು ವೆಚ್ಚ ಏನೇಗಿದ್ದರೂ ನೋಡಿಕೊಳ್ಳೋದು ಈತನೇ. ಈ ಕೇಸ್ ಆದ್ಮೇಲೆ ಅಲ್ಲಿಂದ ಜಯಪುರ ಅನ್ನೋ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ರು. ಆತನನ್ನ ಹುಡುಕೊಂಡು ಹೋದ್ವಿ, ಆತನನ್ನ ತುಂಬಾ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡಲು ಆರಂಭಿಸಿದ್ವಿ. ಆದ್ರೂ ಅವನಿಗೆ ನಮ್ಮ ಮೇಲೆ ಡೌಟು. ನಮ್ಮ ಮೇಲೆ ಆತನಿಗೆ ಸಿಕ್ಕಾಪಟ್ಟೆ ಡೌಟು. ಆದ್ರೂ ಆತನಿಂದ ಮಾಹಿತಿ ಕಲೆ ಹಾಕಲು ಮುಂದಾದಾಗ ಮತ್ತಷ್ಟು ಮಾಹಿತಿಗಳು ಹೊರಬಂದವು. ರೈಲ್ವೆ ಹಳಿಗಳು ತುಂಬಿದ್ದ ಗಾಡಿಯನ್ನ ಬಿಡಲು ಆ ಸಂದರ್ಭದಲ್ಲಿ ಪುರಸಭೆ ಸದಸ್ಯರೊಬ್ಬರು ಮಾತುಕತೆಗೆ ಬಂದಿದ್ರಂತೆ. ಆ ವಿಚಾರವನ್ನೇ ಇಟ್ಕೊಂಡು ಕೆದಕಲು ಆರಂಭಿಸ್ತೀವಿ. ಆಸಿಫ್ ಅವ್ರು ಬಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ ನಿಮ್ಗೆ ನಿಜ? ನಮಗೆ ಕೇಳಿದ್ರು, ನಮಗೆ ಕೇಳಾದ್ಮೇಲೆ ನನಗೆ ಸರ್ ಕೌರಲ್ಲಪ್ಪ ಸರ್ವಿಸ್ ಮುಟ್ಟು ನೀನುಂಟು ನೀನು ಮುಟ್ಟು ನೀನುಂಟು ಮಾತಾಡ್ದ. ಅರೆಸ್ಟ್ ಆಗಿದ್ದೆ ಯಾರು? ಚಾನ್ಪ ಸರ್ ಮತ್ತೆ ಮುಜಾಯಿದ್ ಅಂತ ಹೇಳಿ ಡ್ರೈವರ್. ಡ್ರೈವರ್ ಗುಜರಿ ಮೇಲೆ ಕೇಸ್ ಹಾಕಿಲ್ಲ? ಗುಜರಾತ್ ಮೇಲೆ ಕೇಸ್ ಹಾಕಿದ್ರು? ಗುಜರಿ ಯಾರು? ಚಂದ್ ಪಾಷಾ. ಓಕೆ ಓಕೆ. ನೀವು ಆಸಿಫ್ ಹತ್ರ ಏನಾದ್ರೂ ನಾನು ಬಿಡ್ತೀನಿ ಅಂತೇಳಿ ವ್ಯವಸ್ಥೆ ಮಾಡಿದೆ ಅಂತ ಏನಾದ್ರು ಮಾತಾಡಿದ್ರೆ ನೀವು? ನಾನು ಬಿಡಕ್ಕೆ ನನಗೆ ಅದಕ್ಕೆ ಅಲ್ಲಲ್ಲ, ನೀವು ಅಲ್ಲಿ ಎಸ್ ಬಿ ಆಗಿರೋ ಕಾರಣಕ್ಕೋಸ್ಕರ ಕೇಳ್ತಾ ಇರೋದು. ಬಂದು ಕೇಳಿದ್ರು, ಸಹಾಯ ಮಾಡ್ಕೊಡಿ ಸರ್, ಸಾಹೇಬ್ ಹೇಳ್ಕೊಡಿ ಸರ್ ಅಂತ. ನೋಡಪ್ಪ ಸಾಹೇಬ್ ಕೇಸ್ ಮಾಡಕ್ಕೆ ಹೇಳ್ದವ್ರ ನೀನು ಉಂಟು ಸಾಹೇಬ್ ಉಂಟು ಮಾತಾಡಕ್ಕೆ ಹೋಗಿ ಅಂತ ನಾನು ಹೇಳಿದೆ. ನನ್ನ ಹತ್ರ ಬಂದರು, ಸರ್ ಹೆಲ್ಪ್ ಮಾಡ್ಕೊಡಿ ಸರ್, ಏನೋ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ. ಅವಾಗ ಸರ್ವಿಸ್ ಕೊಟ್ಟಿಗೆ ಹೋಗಿ ಅವ್ರು ಮಾತಾಡ್ತಾರೆ. ಈಗ ಒಂದೊಂದೇ ಅಸಲಿ ವಿಷಯಗಳು ತೆರೆದುಕೊಳ್ತಾ ಹೋಗ್ತಾವೆ. ಲಾರಿ ಸಿಕ್ ಹಾಕೊಂಡಾಗ ಆರೋಪಿಗಳನ್ನ ಬಿಡಿಸಿ ಅಂತ ಒಬ್ಬರು ಮುಂದೆ ಬಂದಿದ್ದು ನಿಜ ಆಯ್ತು. ಇದರ ಬೆನ್ನು ಬಿದ್ದಾಗ ನಮಗೆ ಮತ್ತಷ್ಟು ಸಾಕ್ಷಿಗಳು ಸಿಗ್ತಾ ಹೋದ್ವು. ಈ ಸಂದರ್ಭದಲ್ಲಿ ನಾವು ಹುಡುಕೊಂಡು ಹೋದದ್ದು ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಗುಜರಿ ಮಾಲೀಕ ಚಾಂದ್ ಪಾಷಾನನ್ನ. ಕೇರಳ ರಸ್ತೆಯಲ್ಲಿರುವವರ ಗುಜರಿಗೆ ಚಾಂದ್ ಪಾಷಾನನ್ನ ಹುಡುಕೊಂಡು ಹೋಗ್ತೀವಿ. ಆತನ ತಂದೆಯ ಮೂಲಕ ಆತನನ್ನ ಕರೆಸಲಾಗತ್ತೆ. ಪೊಲೀಸರು ನಿಮ್ಮನ್ನ ಬಿಡಲು ಯಾರಾದ್ರೂ ಹಣ ಕೇಳಿದ್ರ ಅಂತ ತನಿಖೆ ಮಾಡಿದಾಗ ಒಂದೊಂದೇ ಅಂಶಗಳು ಹೊರಬಂದವು. ಜಮೀರ್ ಅಹಮದ್ ಇದ್ರಲ್ಲ, ಅವ್ರು ನಮ್ಮವರು ಅಂತ ಬೇಜಾರು ತಿಳ್ಕೊಬೇಡಿ ಅಂತೇನಂತ. ಜಾತಿಗೆ ಜಾತಿ ವೈರಿ, ನೀರಕ್ಕೆ ಪಾಸ ವೈರಿ ಅಂತ. ಒಳಮುಖ ಜಾತಿಗೆ ಆಗಲ್ಲ, ನೀವು ಬೇಜಾರು ತಿಳ್ಕೊಬೇಡಿ. ಹಿಂದೂ ಅಂತ ಇದಾರೆ ನೋಡಿ, ಅವ್ರು ನನ್ನ ಮೇಲೆ ಕೈ ಮಾಡಿಲ್ಲ, ಅವನನ್ನು ಸಿಗಬಿಟ್ಟು ಹೊಡೆದ್ಬಿಟ್ಟು ವಸಿ ಹೊಡೆದಿಲ್ಲ. ನಾನು ಹಂಗೆ ಬಂದೆ ಸರ್, ಬಿಡ್ಬಿಡಿ ಸರ್ ಏನಾರು ಸಮಥಿಂಗ್ ನಾನು ಅಂದೆ ಅವ್ರಿಗೆ. ಸುಳ್ಳು ಹೇಳ್ತಾ ಇಲ್ಲ ನಿಮಗೆ, ಯಾವುದೇ ಇದರಲ್ಲೂ ತೊಗೊಳಂಗಿಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ ಅಂತ. ನನಗೇನು ಗೊತ್ತು ಸರ್ ಅಂದ ಹಂಗೆ ಮಾಡಿದ್ರು ಸಮಥಿಂಗ್. ನಾನೇನು ಹೇಳ್ತಾ ಇದ್ದೀನಿ, ಏನು ಬಿಡ್ಬಿಡಿ ಸರ್ ಅಂತ ಇದು ಮಾಡೋಕಂಟ ಅವ್ರು ಒಪ್ಪಲಿಲ್ಲ. ಅವರು ಎಲ್ಲ ಎಲ್ಲ ಇದು ಮಾಡಿಬಿಟ್ಟು ಹೊಡೆದ್ಬಿಟ್ಟು ಕುದಿಸ್ಬಿಟ್ಟಿದ್ರು. 8 ದಿನ ಸುಧಾರಿಸ್ಕೊಂಡಿದ್ದೆ. ಈಗ ನಮ್ಮ ಹೆಸರು, ನಮ್ಮ ತಂದೆ ಎಲ್ಲ ಹೆಸರು ಅಷ್ಟೆ. ಇಂಥವ್ರು ಇದ್ದಾರೆ ಅಂತ ಗುಜರಿ ಅವ್ರು ಯಾವ ಅಂತ. ಈಗ ಒಬ್ಬ ಸಿಗಾಕೊಂಡೇನೆ ಅಂದರೆ ಪೂರ್ತಿ ಬಿದಿನೇ ಬರ್ತದೆ. ಹೌದು, ಸತ್ಯ ಸತ್ಯ ಸತ್ಯ. ನೀವು ಹೇಳ್ತಿರೋದು ಆರಿಫ್ ಅಂತ, ಆರಿಫ್ ಬಂದಿರ್ತಾನೆ, ಇನ್ನೊಬ್ಬನು ಬಂದಿರ್ತಾನೆ ಅಲ್ಲಿ. ಎಷ್ಟು ಜನ ಬಂದಿರ್ತಾರೆ, ಅವರೆಲ್ಲ ಬಂದು ಬಂದು ನೋಡೋರು ನೋಡ್ಕೊಂಡು ಹೋಯ್ತಾ ಇದ್ರು. ಅದೆಲ್ಲ ನೋಡ್ಬೇಡಿ ಅಂತ ನಾವು ಹೇಳಕ್ಕಾಗುತ್ತ. ಸಾಮಾನ್ಯವಾಗಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಇದು ನಡೆಯೋದೇ. ಇಲ್ಲೇನಾದ್ರೂ ಸಹಾಯ ಮಾಡಿ ಅಂತ ಹೋಗಿರೋದು ಪಕ್ಕ, ಹಣ ಕೊಡ್ತೀವಿ ಬಿಡಿ ಅಂತ ಹೇಳಿರೋದು ಪಕ್ಕ, ಆದ್ರೆ ಬಿಡೋ ಮನಸ್ಸು ಯಾರೂ ಮಾಡಿಲ್ಲ. ಅದಕ್ಕೆ ನಮ್ಮ ತನಿಖೆ ಸಂದರ್ಭದಲ್ಲಿ ಸಾಕ್ಷಿಗಳು ಸಿಕ್ಕಿವೆ. ಒಟ್ಟಾರೆ ಎಲ್ಲ ಒಳ್ಳೇದ್ ಮಾಡ್ಕೊಡ್ತೀನಿ ಅಂತ ಜಮೀರ್ ಅಹಮದ್ ಹೇಳಿದ್ರಂತಲ್ಲ, ಅದೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಒಂದ್ರೂಪಾಯಿ ಕೊಟ್ಟಿಲ್ಲ ನಾನು ಗೊತ್ತಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಒಪ್ಪನಾಗಿನೇ ನನ್ಗೆ ಹೇಳಿದ್ರು ಏನ್ ಮಾಡುವ ಅನ್ಕೊಂಡು ಕೇಸ್ ಹಾಕ್ತಾ ಇದಾರೆ ಅಂತಂದ್ಮೇಲೆ 1 ಕೆಜಿಗೂ 1 ಕೇಸು 5 ಟನ್ಗೂ 1 ಯಾಕೆ ರಿಸ್ಕ್ ತಗೋತೀರಾ? ದುಡ್ಡು ಏನು ಫೈನಾನ್ಸ್ ಗಿನಾನ್ಸ್ ಅಲ್ಲಿ ಮಾತಾಡೋದು ಇಲ್ಲ ಅವ್ರ ಅಂತಂದ್ರೆ 10 ಲಕ್ಷ ಕೊಟ್ಟರು ನಾನು ಬಿಡಲ್ಲ. ಮೊದಲನೇ ದಿನನೇ ಅವ್ರಿಗೆ ಕೇಳಿದೆ. ಇಲ್ಲಿ ಆರೋಪಿಗಳನ್ನ ಬಿಡಿಸಲು ಮುಂದಾಗಿದ್ದ ಆರಿಫ್ ಎಂಬುವವರು ಮಾತನಾಡಿರುವ ಆಡಿಯೋ ಸಂಭಾಷಣೆ ಇದು. ಸಬ್ ಇನ್ಸ್ಪೆಕ್ಟರ್ ಜಮೀರ್ ಅಹಮದ್ಗೆ 10 ಲಕ್ಷದ ಆಫರ್ ಬಂದದ್ದು ನಿಜ.
ಆದ್ರೆ ಸಿಕ್ಕ ಆರೋಪಿಗಳನ್ನ ಬಿಟ್ರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಅನ್ನುವ ಕಾರಣಕ್ಕೆ ಆರೋಪಿಗಳ ವಿರುದ್ಧ ಕೇಸ್ ಹಾಕಿದ್ದಾರೆ. ಅದೇ ರೀತಿ ಪತ್ರಕರ್ತ ಬಸವರಾಜ್ ಅವರಿಗೂ ಇಲ್ಲಿ ಹಣದ ಆಫರ್ ಬರುತ್ತೆ. ಸರ್, ನಾನು ಹೋಗಿ ಎಲ್ಲಿಗೆ ಹೋಗ್ತೀನಿ ಅಂತ ಪೊಲೀಸ್ನ ಪ್ರಶ್ನೆ ಮಾಡಿದಾಗ ಆನ್ ದಿ ಸ್ಪಾಟು ಪೊಲೀಸ್ ಇರ್ತಾರೆ. ಗೋಪಾಲಕೃಷ್ಣ ಅನ್ನೋರು ವಿತೌಟ್ ಯೂನಿಫಾರ್ಮ್ ಸಿವಿಲ್ ಇರ್ತಾರೆ ಅವರು. ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಇದೆ. ಅವ್ರಿಗೆ ಯಾರೇ ಸಾರ್ವಜನಿಕರು ಆದರೂ ಕೂಡ ಅವ್ರು ಸಾರ್ವಜನಿಕರು ಕೆಲಸ ಮಾಡಲ್ಲ, ಕೆಲಸಗಳನ್ನ ಮಾಡಬೇಕು ಅಂದಾಗ ಇಂತಿಷ್ಟೇ ಹಣ ಕೊಡಬೇಕು ಅಂತೇಳಿ ಕೇಳ್ತಾರೆ ಅಂತ ಆರೋಪಗಳು ಸಾಕಷ್ಟು ಸಾರ್ವಜನಿಕ ಕ್ಷೇತ್ರದಿಂದ ಕೇಳಿಬರುತ್ತೆ. ಹೀಗಾಗಿ ನಾವು ಗೋಪಾಲ್ಗೆ ಹೋಗ್ಬಿಟ್ಟು ಹೇಳುವಂಥ ಸಂದರ್ಭದಲ್ಲಿ ಆ ಮುನೀರ್ ಪಾಷ ಅನ್ನುವಂಥವ್ರು, ಆ ಯಾರು ಇಬ್ಬರು ಮುಸ್ಲಿಂ ಹೆಸರು ಗೊತ್ತಿಲ್ಲ, ಒಬ್ಬರು ಮುನೀರ್ ಪಾಷ ಗೊತ್ತು, ಅದು ಬಿಟ್ಟರೆ ಪುರಸಭಾ ಸದಸ್ಯ ಒಂದನೇ ವಾರ್ಡು ಆಸಿಫ್ ಇಕ್ಬಾಲ್ ಅಂತ ಅವ್ರಿಗೆ ಗೊತ್ತು, ಅವರಿಬ್ಬರು ಅಲ್ಲೇ ಇರ್ತಾರೆ. ಅವರಿಬ್ಬರ ಎದುರುಗಡೆ ಮುನೀರ್ ಪಾಷ ಅನ್ನುವಂಥ ಟೈಲರು, ಅಣ್ಣ ನೀವು ಒಬ್ಬರು ಸುಮ್ಮನೆ ಇದ್ಬಿಟ್ರೆ ಏನೋ ಆಗ್ಬಿಡುತ್ತೆ, ದಯವಿಟ್ಟು ನಿಮ್ಮ ಕಾಲಿಗೆ ಬಿಡ್ತೀನಿ, ಇದ್ಬಿಡಿ ಅಂತಾರೆ. ಅದು ಮೋಸ್ಟ್ಲಿ ಈ ಮುನೀರ್ ಪಾಷ ಅನ್ನುವಂಥ ರಿಲೇಷನ್ಗೆ ಅದು ಸಂಬಂಧಪಟ್ಟ ಶಾಂತ್ ಪಾಷ ಅನ್ನೋಂಥ ರಿಲೇಷನ್ನು, ಹಂಗಾಗಿ ಅದನ್ನು ಉಳಿಸ್ಬೇಕು ಅನ್ನೋಂಥ ಪ್ರಯತ್ನಕ್ಕೆ ಇವ್ರು ಹೇಳಿದ್ರು ಅಂತ ಕೇಳಿಬರುತ್ತೆ. ಹಾಗಾಗಿ 50,000 ಫಸ್ಟ್ ಹೇಳ್ತಾರೆ, ಮತ್ತೆ ನಾವು ಒಂದು 5 ನಿಮಿಷ ಬೈದು ಕಳಿಸ್ಬಿಟ್ಟು ರೆಕಾರ್ಡಿಂಗ್ ಮಾಡ್ತಾ ಇರ್ಬೇಕು, ಮತ್ತೆ ಒಂದು 2 ನಿಮಿಷದಲ್ಲಿ 100,000 ಅಂತಾರೆ, ಆಮೇಲೆ 100,000 ಅಂತಾರೆ, 1.5 ಲಕ್ಷ ಅಂತಾರೆ, 1.5 ಲಕ್ಷ ಅಂದ್ಬಿಟ್ಟು ನೀವು ಇಲ್ಲೇ ಕೂತ್ಕೊಬಿಡಿ, ಕ್ಯಾಶ್ ಇಲ್ಲೇ ಕೊಡ್ತೀನಿ, ದಯವಿಟ್ಟು ದೊಡ್ಡ ಮನಸ್ಸು ಮಾಡೋ ಹಂಗೆ ಬದುಕಬಿಡ್ತೇನೆ ಮಕ್ಕಳು ಅಂತ ಅಂಗಲ ಹಚ್ಚಿಬಿಡ್ತಾರೆ. ಹಣದ ಆಫರ್ ಬಂದಾಗಲೂ ಇವರು ಕೂಡ ತಿರಸ್ಕಾರ ಮಾಡಿದ್ದಾರೆ. ಇದು ಕೂಡ ಸ್ಪಷ್ಟವಾಗಿದೆ. ಇಲ್ಲಿ ಆಗಿರುವ ಎಡವಟ್ಟು ಏನಂದ್ರೆ, ಹಣ ಪಡೆದು ಕೇಸ್ ಮುಚ್ಚಿ ಹಾಕೋಕೆ PSI ನಿಂತಿದ್ದಾರೆ ಅಂತ ಪತ್ರಕರ್ತರು ಅಂದುಕೊಂಡಿದ್ದಾರೆ. ಲಕ್ಷ ಲಕ್ಷ ಹಣದ ಆಫರ್ ಬಿಟ್ಟು ಜೈಲಿಗೆ ಅಟ್ಟಿದ್ದ ನನ್ನ ತೇಜೋವಧೆಗೆ ಈತನೇ ಕಾರಣ ಅಂತ ಪತ್ರಕರ್ತ ಬಸವರಾಜ್ ಮೇಲೆ ಮಾನಹಾನಿ ಕೇಸ್ ಹಾಕಿದ್ದಾರೆ. ಒಬ್ಬ ಕಾನ್ಸ್ಟೇಬಲ್ ಮೂಲಕ ನಡೆದ ವ್ಯವಹಾರವನ್ನ ಇತ್ತ ಸಬ್ ಇನ್ಸ್ಪೆಕ್ಟರ್ ಮತ್ತು ಪತ್ರಕರ್ತ ಇಬ್ಬರೂ ಒಪ್ಪಿಕೊಂಡಿಲ್ಲ. ಒಪ್ಪಿಕೊಂಡಿದ್ದಿದ್ರೆ ಇದು ಹೊರಗೆ ಬರ್ತಿರ್ಲಿಲ್ಲ. ಇಬ್ಬರು ನ್ಯಾಯಯುತವಾಗಿಯೇ ಕೇಸ್ ಮುಚ್ಚಿ ಹೋಗಬಾರದು ಅಂತ ಫೈಟ್ ಮಾಡಿದ್ದಾರೆ. ಇಲ್ಲಿ ಕಾನ್ಸ್ಟೇಬಲ್ ಗೋಪಾಲ್ ಕೃಷ್ಣ ಎಂಬಾತ ಲಾರಿಯ ಜೊತೆ ಆರೋಪಿಗಳನ್ನು ಬಿಡಲು ಮಧ್ಯವರ್ತಿಯೊಬ್ಬನ ಮೂಲಕ ಮಾತುಕತೆ ನಡೆಸಲಾಗುತ್ತೆ. ಆದರೆ ಸಬ್ ಇನ್ಸ್ಪೆಕ್ಟರ್ ಜಮೀರ್ ಅಹಮದ್ ಸೇಫ್ ಮಾಡಲು ಮುಂದಾಗ್ತಾರೆ. ಅದ್ಯಾವಾಗ ಸಬ್ ಇನ್ಸ್ಪೆಕ್ಟರ್ ಸೇಫ್ ಮಾಡೋಕೆ ಮುಂದಾಗ್ತಾರೋ ಆವಾಗ ಈ ಕಾನ್ಸ್ಟೇಬಲ್ ಕೂಡ ಹಣಕಾಸು ವ್ಯವಹಾರದಿಂದ ಹಿಂದೆ ಸರಿತಾನೆ. ಈ ಮಧ್ಯೆ ಆರೋಪಿಗಳ ಸಂಬಂಧಿಯೊಬ್ಬ ಪೊಲೀಸರು ಹಣ ಪಡೆದು ಆರೋಪಿಗಳನ್ನ ಬಿಡಲು ರೆಡಿ ಇದ್ದಾರೆ ಅಂತ ಪುಕಾರು ಹಬ್ಬಿಸಲು ಶುರು ಮಾಡ್ತಾನೆ. ಆವಾಗ್ಲೇ ಪತ್ರಕರ್ತ ಬಸವರಾಜು ಎಂಟ್ರಿ ಆಗ್ತಾರೆ. ಈ ಬಸವರಾಜು ಕೂಡ ಯಾವ ಆಫರ್ಗೂ ಒಪ್ಪಿಕೊಳ್ಳಲ್ಲ. ಬದಲಾಗಿ ಕಾನ್ಸ್ಟೇಬಲ್ ಮುಂದೆಯೇ ತನಗೆ ಬಂದ ಆಫರ್ ನೋಡಿ ಎಲ್ಲಾ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಸುದ್ದಿ ಪ್ರಕಟಿಸುತ್ತಾರೆ. ಹೀಗಾಗಿ ಯಾರೋ ಒಬ್ಬರು ಮಾಡಿದ ಎಡಬಟ್ಟಿಗೆ ಪತ್ರಕರ್ತ ಮತ್ತು ಪೊಲೀಸರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಇದು ಇತ್ಯರ್ಥ ಕಾಣಲಿ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.